ಏ ಮಾರ ಇವತ್ ತಲಿ ಕಟ್ಟ ಹಾಪ್ ಆಗ್ಬಿಟ್ಟೋತಪ್ಪ, ಬೈಕ್ ತಗೊಂಡಿದ್ನಲ್ಲ ಅವ್ರು ಲೋನ್ ಯಾರು ಬಂದ್ಬಿಟ್ಟಿದ್ರು ಮನೆಗ್ ಬಂದು ಬಾಳ ಒದರಾಡಿ ಬಿಟ್ರ. ನಿಂಗ್ ಗೊತ್ತಲ್ಲ ಮಾರ ಬಡಿತನ ಕೆಲಸ ಹಂಗಿರುತ್ತ ಅನ್ನೋದು. ಬಾಳ ವಜ್ಜೆ ಆಯ್ತು. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಯಾವಾಗ ಮುಂದ್ ಬರ್ತೀವೋ ಏನೋ ಮಾರ, ಸಾಕಾಗ್ಬಿಟ್ಟದ ಜೀವನದೊಳಗ. ಏ ನಿಂದ್ ಬಿಡು ಅಲ್ಲಿ, ನಂದ್ ಕೇಳಿಲ್ಲಿ, ನಮ್ದಂತೂ ಗಾಡಿ ದಂದ ಏನೇನು ಉಳಿದಿಲ್ಲ. ಈಗ ಮೊದಲಿನ ಒಂದ್ ಲೆಕ್ಕಕ್ಕೆ ಚಲೋ ಇತ್ತು, ಅದ್ರಾಗ ಈಗ ಬಸ್ ಒಂದ್ ಫ್ರೀ ಮಾಡ್ಬಿಟ್ಟಿಂದ ಬಾಳ ಅಂದ್ರೆ ಬಾಳ ಕಷ್ಟ ಆಗ್ಬಿಟ್ಟೈತಿ. ಹೊಟ್ಟಿಗೆದ್ರೆ ಬಟ್ಟಿಗಿಲ್ಲ, ಬಟ್ಟಿಗಿದ್ರೆ ಹೊಟ್ಟಿಗಿಲ್ಲ. ಡ್ರೈವರ್ಗಳು ಜೀವನ ಮಾಡೋದು ಬಾಳ ಕಠಿಣ ಆಗ್ಬಿಟ್ಟತ್ತೆ. ಈಗ ನಿಂದ ಹೋಲ್ ಬಿಡು ಮರ, ನಂದ್ ಕೇಳಿ ಮುಂಜಾನೆ 6ಕ್ಕ ಬಿಸಿಲಾಗ ಹೋಗ್ಬೇಕು, ಗೌಂಡಿ ಕೆಲಸ ಮಾಡ್ತೀವಿ, ಸಂಚನ ನಿಂದಿರ್ಬೇಕು ನಾವು. ಅದ್ರಾಗ ಮಧ್ಯಾಹ್ನ ಒಂದ್ ಸ್ವಲ್ಪ ಊಟ ಮಾಡಕ್ ಕುಂತಿರ್ತೀವಿ, ಆ ಊಟ ಮಾಡ್ಕೊಡ್ದ ಮಾಲಕ್ ಕೆಬ್ಬಿಸ್ಬಿಡ್ತಾರ. ಕಂಡಾಪಟ್ಟಿ ಬಿಸಿಲು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಹೋಗಿ ಸಂಜೆ ಮುಂದ ಮಾಲಕ್ರ ಒಂದ್ 100 ರೂಪಾಯಿ ಕೊಡ್ರಿ ಅಂತಂದ್ರ ಬೇದ 100 ರೂಪಾಯಿ ಕೊಡ್ತಾನ ವಾರಕ್ಕೊಂದ್ ಪಗಾರ. ಮನೆಗ್ ಬರ್ಬಾರ್ದ ನಮ್ ಹೆಣ್ಮಕ್ಳು ಮಸೂಡ್ ಹಿಂತಿಂತಾವ್ ದೊಡ್ಡ ಆಗಿರ್ತಾವ, ಅವ್ರಾಡ್ ಚಾಲು ಮಾಡ್ಬಿಡ್ತಾರ. ಏನ್ ಬರೇ ಬೇಸ್ಕೊಂಡ ಬೇಸ್ಕೊಂಡ ಆಗ್ಬಿಟ್ಟೈತಿ, ಏನ್ ಮಾಡುದ್ರಿ? ನಿಮ್ಕಿನ ನಮ್ ದಗದ ವಜ್ಯ ಮುಂಜಾನೆ 6 ಗಂಟೆಗೆ ಎದ್ದು ಇಟ್ಟಂಗ್ ಏರಿ ಬಂದ್ ಮೈಕೈ ಹಣ್ಣು ಹಣ್ಣು ಆಗ್ಬಿಟ್ಟಿರ್ತಾವ್ ಅಷ್ಟು. ಮಾಲಾಕನ್ ಕೇಳ್ಬೇಕು, ಇಲ್ಲ ಇನ್ನೊಂದ್ ತಾಸ್ ಬಿಟ್ಟು ಕೊಡ್ತೀನಿ, ಇನ್ನೊಂದ್ ತಾಸ್ ಬಿಟ್ಟು ಕೊಡ್ತೀನಿ. ಸಾಕ್ಷ ಅನ್ಕೊಂಡಿರ್ಲಿಪ್ಪ, ನಿಮ್ ದಿನ ಬೇಸಿ ಆರಾಮ್ ದುಡಿಯಾಕ್ ಹೋಗ್ತೀರಿ, ಪೇಮೆಂಟ್ ಬರುತ್ತೆ ಎನಿಸ್ತೀರಿ. ನಮ್ದ ಹಂಗಲ್ಲ, ಅಂಗಡಿ ವ್ಯಾಪಾರ ಐತಿ, ಇವತ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ತಂದ ಎಲ್ಲ ಉದ್ರಿ ಕೊಡ್ಬೇಕು. ಅವ್ರ ಆ ಗಿರಾಕಿ ಹೇಳಿ ಟೈಮ್ ಆರಾಮ್ ಹೋಯ್ತಾರ ಒಮ್ಮದಾಗ, ಒಳಗ್ ಕೊಡೋದಂತೂ ಕೇತಿಯಾ, ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಬರ್ರಿ, ಇದನ್ನ ಹೇಳ್ತಾರ. ಸಾಕು ಮರ, ಈ ಗೋಲ್ ಸಂಬಂಧ ಸಾಕಾಗ್ಬಿಟ್ಟ ನನಗ. ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ಅಲ್ಲ ಇಲ್ಲೊಬ್ರು ಅಜ್ಜಾರ್ ಅದಾರಲ್ಲ, ಬಾರಿ ಹೇಳ್ತಾರಂತ ಅವ್ರೆಲ್ಲ. ಎಲ್ಲಿಂದೊಳಗ ಬೇಕಾದಂತ ಕಷ್ಟ ಇರ್ಲಿ, ಆ ಕಷ್ಟ 2 ಸೆಕೆಂಡ್ ತೆಗೆದು ಬಿಡ್ತಾರ ಅವ್ರು. ಮನೇಲಿ ಇವ ಹೆವಿ ಕುಡಿತಿದ್ದವ, ಅವ್ರ ಅಮ್ಮ ಇದ್ನಲ್ಲ ಬಾಳ ಕುಡಿತಿದ್ದವ, ಅವ್ ಏನ್ ಹೇಳಿದ್ರ ಗೊತ್ತಿಲ್ಲ. ಅವ್ರು ಹೇಳಿದ ತಕ್ಷಣ ಬಿಟ್ಟು ಈಗ ಬಾಳೆ ಕತ್ಬಿಟ್ಟನ, ಭಾರಿ ಎಲ್ಲಾ ಜೀವನದೊಳಗ ಉದ್ದಾರ ಆಗ್ಬಿಟ್ಟನ. ಸಮಗಳು ಅವ್ರದ್ದು ಅವ್ರಿಗೆ ನೆಲೆ ಇಲ್ಲ, ಅವ್ರಿಗೆ ನಮ್ದು ಹೇಳ್ತಾರ ಮತ್ತ ಹಂಗ ಅನ್ಬಾರ್ದು. ಆದ್ರೂ ಕೇಳಲ್ಲ ಅವ್ರಿಗೆ ಏನೈತಿ, ಹೇಳಕ್ ಬರಲ್ಲ ಅಣ್ಣ, ನಮ್ದು ನಸೀಬ್ ಇದ್ರ ಹೇಳಕ್ ಬರಂಗಿಲ್ಲ. ನನಗೇನು ನಂಬಿಕೆ ಇಲ್ಲಪ್ಪ ಅವ್ರ ಮೇಲೆ. ಒಂದ್ಸಲ ಕೇಳು ಅದ ನೋಡೋಣ, ಕೇಳಿ ಟೈಮ್ ಚೇಂಜ್ ಆಗ್ಬೋದಲ್ಲ. ಏನ ನೋಡಿ, ನೀವು ಹೋಗಂತ ನನಗಂತೂ ನಂಬಿಕೆ ಇಲ್ಲ. ಅದ್ರಾಗ ಬಾ ಮರ, ಏ ನಂಬಕ್ಲಿ ಅಪ್ಪ, ನಂಬಿದ್ರ ಉದರ ಹಾಕಿವಿ, ನಂಬಲಾರ್ದ ನೀನ್. ಅಲ್ಲ ಅವ್ರ ಅಲ್ಲಿ ಗಿಡದ ಬಡ್ಡಿ ಕುಂತಾರ, ನಮ್ಗಿನ್ನ ಮನೆಯರ್ ಅದಾವ. ಮಳಿ ಮಳಿಗಳಿಗೆ ಬಂದಾಗ ಬೆಚ್ಚಗ ಮನ್ಯಾಗ ಇರ್ತೀವಿ. ಇನ್ ಹೋಗಿ ಹೋಗಿ ನೀನ್ ಅವ್ನ ಕೇಳಕ್ ಹೊಂಟಿ ಅಂದ್ರ ಯಾಂತ ಹುಚ್ಚಲೇನ ಅಲ್ಲಲ್ಲಿ. ಈಗ ನೋಡ, ಅವ್ರು ನಮ್ ತರ ಮನಿಗೆ ನೀವ್ ಹಾಕೊಂಡ್ ಇದ್ರ ಅಂದ್ರ ಅವ್ರಿಗೆ ನಮ್ಗ ಏನ್ ಬಿಡ್ತಿರ್ತೀವಿ. ವಿದ್ವಾಂಸರು ಇರ್ತಾರ, ಹಿಂಗಾಗ್ಬೇಕು ಪೂಜೆ ಹಿಂಗಾಗ್ಬೇಕು ಹಿಂತಲೆ ಮಾಡ್ಬೇಕು ಅನ್ನೋದು ಅವ್ರದೆಲ್ಲ ಕಟ್ಟುನಿಟ್ಟುಗಳು ಇರ್ತಾವ. ಅದ್ರ ಸಂಬಂಧ ಆತರ ಇರ್ತಾರ. ಈಗ ನಾವ್ ಅವ್ರ ಬಗ್ಗೆ ಹಂಗ ಉತ್ತರ ತರ ಮಾತಾಡಕ್ ಹೋಗ್ಬಿಡುದು. ಇಲ್ಲ ನೀ ಅಂದಂಗ ಅದಾರ, ತಪಸ್ಸು ಪಡೆದಂತ ಮಹಾಜ್ಞಾನಿಗಳು ಅದಾರ, ಅವ್ರ ನನಗ ನಂಬಿಕೆ ಇಲ್ಲ. ಅಲ್ಲಿ ನಂಬಿಕೆಲ್ಲ ಅಂತಂದ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹಾಡ್ರ ಇಲ್ಬೋದು. ತಿಳಿ ನನಗೆ ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲವೋ ಮನುಜ ನೀ ಕೇಳು ಅಂತ ಐತಿಲ್ಲ. ಅಲ್ಲೋ ಲೇ, ಈಗ ಅವ್ರಿಗೆ ಎಷ್ಟು ದಿವ್ಯಶಕ್ತಿ ಅನ್ನೋದು ಇತ್ತಂದ್ರ ಹೆಸರುನ್ಯಾಗ ಕುಡಿತಿದ್ರು, ಇಲ್ಲಿ ಗಿಡದ ಬಟ್ಟೆ ಯಾಕೆ ಕುಡಿತಿದ್ರು? ಇದು ಎಲ್ಲ ಗೊತ್ತಾಗುತ್ತಾ, ಎದಕ್ ಕುಂದಿರ್ತಾರೆ ಏನೆಲ್ಲ. ನಮಸ್ಕಾರ ಸರ್. ಸರ್ ನಮಸ್ಕಾರ. ನಮಸ್ಕಾರ. ಹೇಳ್ರಪ್ಪ ಹೇಳ್ರಿ. ಏನಿಲ್ರಿ, ನಾವು ಜೀವನದೊಳಗೆ ಭಾಳ ಕಷ್ಟ ಪಟ್ಬಿಟ್ಟಿವ್ರಿ, ಎಲ್ಲರೂ ಬೆಳೆಯಕತ್ತಾರ, ನಮ್ದು ಬರೀ ಹಿಂಗೆ ಆಗ್ಬಿಟ್ಟೈತ್ರಿ ಕೆಲಸ, ಏನು ಮಾಡ್ಕೊಂಡು ಗೊತ್ತಾಗಲ್ರಿ. ಕಷ್ಟ ಇತ್ತು ರೀ ನಮ್ಗೆ, ಅದ್ರ ಸಂಬಂಧ ಕೇಳಕ್ಕೆ ಬಂದಿದ್ದೀವಿ ರೀ. ನಿಮಗೆ ಎಷ್ಟು ಕಷ್ಟ ಐತೆ ನೋಡು, ಅದಕ್ಕಿಂತ ಹೆಚ್ಚು ನಿಮ್ಗೆ ಸೊಕ್ಕ ಭಾಳ ಐತಿ. ನೀವೇನು ಮಾಡಿಲ್ಲ, ನನ್ನ ದಿವಿ ದೃಷ್ಟಿನ ನಾನು ನೋಡಿ ನಿಮ್ಮ ನಗಲೆ. ನೀವೇನು ಅದ ಒಳ್ಳೇದ ಮಾತಾಡ್ರಿ ಅಂತ ಹೇಳಿದೆ ನಾ ಈಗ ನಿಮಗೆ. ಏನ್ ನಂದಿನಿ ಆಗಲಿ, ಅಜ್ಜಾರ ಅಲ್ಲಿ ಕುಂದಿರ್ತಾರ, ಮನಿ ಇಲ್ಲ ಮಠ ಇಲ್ಲ ಅಂತ ಅಂದ್ಯಪ್ಪ. ನಾವು ಮಾತಾಡಿದ್ದೆಲ್ಲ ಗೊತ್ತಾಗತ್ತಿಲ್ಲ ಅಜ್ಜಾರಿಗೆ. ಸರವಾದ ಯಾರಿಗೂ ಜಗ ಇಲ್ಲ, ಹೌದಿಲ್ಲ? ಅಲ್ಲಿ ಬರ ಮುಂದ ಹಂಗ ಮಾತಾಡ್ಕೊಂಡು ಬಂದಿವಲ್ರಿ ಅಜ್ಜಾರ, ತಪ್ಪಾಗಿತ್ತ? ತಪ್ಪು ನಿಮ್ದಲ್ಲ, ಈ ಕೆಲವೊಂದ್ ದರ್ಶನ ಮಾಡ್ತಾರಲ್ಲ ಆ ಮಾಡೋದಕ್ ನಮ್ಮಂತ ತಪ್ಪಸ್ಸು ಕೆಟ್ಟ ಹೆಸರು ಅದು. ಹಾ ಏನಂದಲ್ಲ, ಏನ ಕೆಲಸದಾಗ ಕಷ್ಟ ಬಾಳ ಕಷ್ಟ ಬಾಳ ಐತೆ ಅಂತ ಹೇಳಿದೆ. ಕೆಲಸದಾಗ ಕಷ್ಟ ಇಲ್ಲ, ಇದ್ದ ಕೆಲಸ ಶ್ರದ್ಧೆಯಿಂದ ನೀವು ಮಾಡಿದೆ ಅಂದ್ರೆ ಎಲ್ಲ ಚಲೋ ಆಕೈತಿ. ಅದಕ್ಕೆ ಜಗದ್ಗುರು ಬಸವೇಶ್ವರ ಒಂದು ಮಾತು ಹೇಳ್ಯಾರ, ಕಾಯಕೊಳಗ ಕೈಲಾಸ ಕಾಣ ಅಂತ ಹೇಳಿ. ಹಂಗೆ ನೀವು ಕಾಯಕ ಕರೆಕ್ಟ್ ಮಾಡಿದ್ರಂದ್ರೆ ಎಲ್ಲ ಅದ್ರಾಗ ಐತಿ. ನಾವು ಮಾಡೋ ಕೆಲಸದೊಳಗ ಸಾಕಷ್ಟು ಶ್ರಮ ಪಟ್ಟು ಕೆಲಸ ಮಾಡಾಗ್ರಿ. ಆದ್ರೂ ಏನು ದುಡ್ಡು ನಮ್ಮ ಕೈಗೆ ಹತ್ತಾಗತ್ತಿಲ್ರಿ. ಬಟ್ಟಿಗಿದ್ರೆ ಬಟ್ಟಿಗಿಲ್ಲ, ಬಟ್ಟಿಗಿದ್ರೆ ಬಟ್ಟಿಗಿಲ್ಲ.
ಸಾಕಾಗ್ಬಿಟ್ಟು ನಿಮ್ಮನ್ನ ನಮಗೆ ಬಂದಿವ್ರಿ ಒಟ್ಟ ಜೀವನದೊಳಗ ನಾವು ಮುಂದ್ ಬರ್ಬೇಕು ಲಘುನ ಬೆಳೆದ್ ಬಿಡ್ಬೇಕ್ರಿ ಬೆಳೆದ್ ಬಿಡ್ಬೇಕ ಹಂಗ ಆಶೀರ್ವಾದ ಮಾಡ್ರಿ ನಮಗೆ ದಾರಿ ತೋರಿಸ್ರಿ ಲಘು ಶ್ರೀಮಂತ ಆಗ್ಬೇಕು ದೊಡ್ಡ ಶ್ರೀಮಂತ ಆಗ್ಬೇಕು ನಮಗೂ ಆಸೆ ಆಕಾಂಕ್ಷ ದೊಡ್ಡ ದೊಡ್ಡ ಕನಸುಗಳದಾವ ಹುಚ್ಚಪ್ಪಗಳ ನಿಮ್ಗೆ ನಾ ಯಾತ್ರ ಹೇಳ್ಬೇಕು ಅನ್ನೋದ ಗೊತ್ತಾಗೈತಿ ನಮಗೆ ಒಟ್ಟ ಹೊತ್ತೊಂಡ್ಲೆ ದೊಡ್ಡ ಶ್ರೀಮಂತ ಆಗುವಂಗ ಒಂದು ದೊಡ್ಡ ಆಶೀರ್ವಾದ ಕೊಡ್ರಿ ನಮಗೆ ಹಾಲು ಕುಡಿದ ಮಕ್ಕಳ ಬದುಕಂಗಿಲ್ಲ ಇನ್ನು ವಿಷ ಕುಡಿದ ಮಕ್ಳು ಬದುಕ್ತಾವ ಆದರೂ ತಿಳಿಸಿ ಹೇಳ್ತೀನಿ ತಿಳಿಯುವಂಗ ನಿಮ್ಮ ಥರನ ಶಿಷ್ಯರಿದ್ರು 1955 ಒಳಗೆ 4-5 ಜನ ಶಿಷ್ಯರಿದ್ರು ಯಾವ ಥರ ಇದ್ರಪ್ಪ ಅಂದ್ರೆ ಅವರು ಜೀವ ಬಂದ ದೇಹ ಮಾತ್ರ ಬೇರೆ ಬೇರೆ ಇದ್ದು ಆ ಥರ ಅವರು ಹೃದಯ ಸ್ಪರ್ಶಿ ಸ್ನೇಹಿಗಳಾಗಿದ್ರು ಅವರು ಅಷ್ಟು ಅನ್ನೂನ್ಯ ಆಗಿದ್ರು ಆ ಒಂದು ಘಟನೆ ಹೇಳ್ತೀನಿ ಕುಂತು ಕೇಳ್ರಿ ಯಾವ ಥರ ಐತಪ್ಪ ಅಂದ್ರೆ ಅದು ನಿಮ್ಗೆ ನೀವು ತಿಳ್ಕೊತೀರಿ ಹೌದಪ್ಪ ಹಿಂಗಿತ್ತು ಅಂತೇಳಿ ಅದು ಹೆಂಗಿತ್ತಪ್ಪ ಅಂದ್ರೆ ಅವತ್ತೊಂದಿನ ನಿಮ್ಮ ತರಣ 5 ಜನ ಬಂದ್ರು ಒಂದೇ ದಿನದೊಳಗೆ ಶ್ರೀಮಂತ ಆಗ್ಬೇಕನೇವ ಅಂತ ನನ್ನ ಹತ್ರ ಕೇಳಿದ್ರು ನಾನು ಅವ್ರಿಗೆ ಹೇಳಿದೆ ಬೆವರು ಸುರಿಸಿ ದುಡಿದಿರೋ ದುಡ್ಡ ಬೇರೆ ದಿಢೀರಂತ ಬಂದಿರೋ ದುಡ್ಡ ಬೇರೆ ನಿಮ್ಮನೆ ಮನೆ ಬರತಕ್ಕಂತೆ ಐಶ್ವರ್ಯ ಕೊಟ್ಟಿರ್ತಾನಂತ ನಾನು ಹೇಳಿದೆ ಆದರೂ ಅವರು ಅದನ್ನು ಕೇಳಿಲ್ಲ ಆಯ್ತು ಅವರ ಆಸೆ ತಕ್ಕಂತೆ ಅವ್ರಿಗೆ ಒಂದು ಉಪಾಯ ಕೊಟ್ಟೆ ಒಬ್ಬ ರಾಜ್ಯ ತನ್ನೆಲ್ಲ ವಜ್ರ ವಡೂರಿಗಳನ್ನು ಒಂದು ಗಿಡದ ಬುಡಕ್ಕೆ ಊದಿಟ್ಟಿದ್ದ ಸ್ವಲ್ಪ ದಿನ ಆದ್ಮ್ಯಾಗ ಅವ ಸತ್ತ ಅವು ಇನ್ನೂ ಅಲ್ಲೇ ಅದಾವು ಪೂರ್ವ ದಿಕ್ಕಿನ ಕಡೆ ಆ ಹೊಲದಾಗ 5ನೇ ಗಿಡದ ತಳಗದಾವ ಅಂತ ಹೇಳಿದ್ದೆ ಅವರು ಅಲ್ಲಿ ಹೋದ್ರು ಆಮ್ಯಾಗ ಏನಾತಂದ್ರೆ ಅಲ್ಲೋ ದೇವ್ರು ಕಂತಗದಾನ ಏನ ಮಗ ಹೌದು ನಮ್ಮ ನಸೀಬ್ ತೆಗೆದ್ಬಿಟ್ಟತಿ ಇದೊಂದು ಕೆಲಸ ಆತಂತ ತಿಳ್ಕೋ ನನ್ ಹೆಂಡತಿ ಮಕ್ಕಳು ಜೀವನ ಆರಾಮಾಗಿರ್ತತಿ ಆದ್ರೆ ನನಗೆ ಬಹಳ ಹೆದರಿಕೆ ಆಗತೈತಿ ಮಹಾರಾಯ ಹೆದರಕ್ ಹೋಗ್ಬೇಡ ಈಗ ನೋಡ ಜೀವನ ಪರ್ಯಂತ ಹೆದರ್ಕೊಂಡ್ ಕುಂತ್ರ ಬಾಳಕ್ಕವನ ಆಗೋದಿಲ್ಲ ಒಂದೇ ಸಲ ಧೈರ್ಯ ಮಾಡ್ಬಿಟ್ರೆ ನಸೀಬ ತೆಗೆದ್ಬಿಟ್ಟದ ನಮ್ದು ಆರಾಮ ಇರ್ಬೋದು ಜೀವನ ಪರ್ಯಂತ ಅವ್ರು ಏನ ಹೇಳಿರಲ್ಲ ಅಜ್ಜಾರ ಈಗ ನಂಬಿಕೆ ಐತೆ ನಮ್ಗೆ ಅಜ್ಜಾರ ನಂಬಿಕೆ ಐತೆ ಮತ್ ನಂಬಿಕೆ ಇದ್ದಲ್ಲ ಬಂದಿವಲ್ಲ ಏನಂದ್ರಲ್ಲ ಅವ್ರು 4ನೇ ಗಿಡ 5ನೇ ಗಿಡಕ್ಕ 5ನೇ ಗಿಡದಾಗ ಐತೆ ಅಂದ್ರಲ್ಲ ಅವ್ರು 5ನೇ ಗಿಡಕ್ಕ ಹೋಗುಣ್ರಿ ಬಡಬಡ ಅಡ್ಡುಣ್ರಿ ಸಿಕ್ತಂದ್ರ ಐತಲ್ಲ ಅಮ್ಮಂತದ್ದನ್ರಿ ಅದು ತೊಂಬರ ನನಗೆ ಯಾಕೋ ಒಂದು ತರ ತಳಮಳ ತಳಮಳ ಆದಂಗೆ ಆಗತೈತಿ ಹೆದರ್ಬಾಡೋ ಹೆದರಾಕಿ ಏನೈತಿ ಇದ್ರೊಳಗೆ ನಾವು ಸಣ್ಣರಿದ್ದಾಗಿಂದ್ರ ದೋಸ್ತರು ಹೌದು ಬಿಡು ಎಷ್ಟು ದೋಸ್ತರು ಇದೀವಿಲ್ಲ ಈಗ ಎಷ್ಟು ಏಜ್ ನಮ್ಗೆ ಮದುವೆ ಆಗಿ ಮಕ್ಕಳಾಗ್ಯವ ಇಷ್ಟ ಹೋಗುದನ ಸ್ವಲ್ಪ ಕಣ್ ತೆಗದಾನ ದೇವ್ರು ಬಡ ಬಡ ಐಶ್ವರ್ಯ ಎಲ್ಲ ಸಿಗಾದತಿ ಏನಾಗಿದ್ದಾಗಲಿ ಧೈರ್ಯ ಮಾಡ್ಬಿಡೋಣ ಧೈರ್ಯ ಮಾಡ್ಬಿಡೋಣ ಆದ್ರೆ ನಿನಗೆ ಹೆದರಿಕೆ ಬರತ್ತ ಅಂದ್ರೆ ತಂಬಾಕ್ ತೋಲಿ ಸ್ವಲ್ಪ ತಿಕ್ಕ ಅದನ್ನೆಲ್ಲ ಇದಾಕತಿ ತಂಬಾಕ್ ಐತಿ ನ ಕಡೆ ಐತೆ ಐತೆ ಬರಿ ಅಲ್ಲೇ ಹೋಗಿ ಎಲ್ಲ ಕೆಲಸ ಸ್ವಲ್ಪ ಯಾರು ಹೊಲ್ದಾರ ಯಾರು ಯಾರು ಅದ್ರ ಇನ್ನೊಂದು ಬಿಟ್ಟು ಬಂದಿವಿ ಟೈಮ್ ಹೇಳಕ್ ಆಗಿಲ್ಲ ಕೆಲ್ಸಕ್ಕೆ ನಿಂತಿಂದ ಸ್ವಲ್ಪ ಬುತ್ತಿ ತಂದು ಬಿಟ್ಟು ಇವ್ ಬರೀ ಊಟದ ಬಡ್ಕೊಂತಾನಲ್ಲ ಇವ ಏನು ಹಂಗಲ್ಲ ಮಧ್ಯಾಹ್ನ ಊಟ ಮಾಡಿಲ್ಲ ಮಾರಾಯ ಒಂದ್ ಹೊತ್ತಿನ ಊಟಕ್ಕೆ ಬಡ್ಕೊಳತ್ತಿಲ್ಲ ನಿಮ್ ಜೀವನ ಪರ್ಯಂತ ಕುಂತ ತಿನ್ಬಹುದು ನಾವು ಆರಾಮ ಇರ್ಬೋದು ಬಾ ಹೂಂ ಬರ್ಸಿ ಅದೇನ್ರ ಕೆಲಸ ಆಗೋದಿಲ್ಲ ಹೇಳಿದ್ರೆ ಜಲ್ದಿ ಜಲ್ದಿ ಟೈಮ್ ಇಲ್ಲ ಯಾರು ಬರ್ತಾರ ನೋಡ ಯಾವೆಲ್ಲ
ದೋಸ್ತ ಸಿಕ್ತಲ್ವ ದೋಸ್ತ ಏನ್ ನಸೀಬ ಏನ್ ನಸೀಬ ನಮ್ದು ಅದ್ಭುತ ನೋಡ್ ಮತ್ತೇನ್ರ ಏನು ಇದು ತಡಿ ಮರ ಎಲ್ಲ ಬಂಗಾರದ್ದು ನಸಿಬಿಡ್ತಲ್ಲ ದೇವ್ರ ನಸಿಬ್ ತಗೊಂಡ್ಬಿಟ್ಟು ಅಷ್ಟ ಆನಂದ ಆತ್ ನನಗ ಎಲ್ಲ ಬಂಗಾರೇಟ್ ಮಾಡಿಸ್ಬೇಡ ಮೊದಲಲ್ಲಿ ಎಲ್ರಿಗೂ ಒಂದು ಗಿಡದ ನಳಿ ಕುಂತು ಗಿಡ ತಳ ಹೊಟ್ಟೆ ನಸಿಪ್ಪ ಊಟ ಮಾಡ್ಬಿಡ್ತೇ ಯಾರಿಗೆ ಗೊತ್ತಾಗ್ಬಿಡುದು ಇವತ್ತು ಕಾಗದಂಗ್ ಹೋಯ್ ತುಂಬಿಡ ನಾನು ಬರ್ತೀನಿ ಸರಿ ಅವ್ನು ಜೋಡಿ ನೀನು ನೀನು ಹೋಗಿ ಬುತ್ತಿ ತುಂಬ ಹೋಗ ಬುತ್ತಿ ತುಂಬ ಜಲ್ದಿ ತುಂಬ ಹೋಗ ಅಲ್ಲೇ ಗಿಡ ತಳಕ್ ಕುಂತಿರ್ತೀನಿ ನೋಡ ಅಷ್ಟು ಬಂಗಾರ ಅಲ್ಲ ಅದು ಅಲ್ಲ ಊಟ ತರ್ತಾರ ಊಟ ಮಾಡೋಣ ಊಟ ಮಾಡೋಣ ಅಂತ ಅದ್ರ ಹೊಟ್ಟೆ ತುಂಬೈತೆ ಅದ್ರ ನನಗ ಒಂದು ಎಲ್ಲ ಬರತೈತಿ ಅದನ್ನ ಹೇಳ್ತೀನಿ ಮತ್ತೆ ನೀವು ಹೂ ಅಂತಿರಲಿಲ್ಲ ಹಂಗ ಗೊತ್ತಾಗಲ್ತ ರೊಕ್ಕರ ಜಗ್ ಆಗತ್ತದ ಮಾರಿಬಿಟ್ಟು ಅಂದ್ರ ಈಗ 5 ಜನ ಅದೀವಿ ಮೂರ ಪಾಲ್ ಮಾಡ್ಬಿಟ್ರೆ ಹಂಗಾಗತ್ತ ಅಲ್ಲ ಅದ ಹೇಳ್ತೀನಿ ಈಗ ಅವ್ರು ಬರ್ತಾರಲ್ಲ ಬಂದ ತಕ್ಷಣ ಅವ್ರನ್ನ ಸಾಯ್ ಬಿಡ್ಬಿಡೋಣ ಚಡ್ಡಿ ದೋಸ 5 ಮಂದಿ ನಾವು ಚಡ್ಡಿ ದೋಸರದೀವಿ ಅಲ್ಲ ನಮ್ಮ ನಮ್ಮ ಕಷ್ಟ ನೋಡ್ಕೊಂಡ್ರು ಸಾಯ್ ಬಿಡೋದ್ ಮಾತಾಡಕತ್ತೆ ನೀನ್ ಮಾತಾಡಕತ್ತೆ ಅಲ್ಲಿ ಹೋದ್ ರೊಕ್ಕ ರೊಕ್ಕ ದೋಸ್ತ ಬೇಡ ಕೇಳ್ರಿಲ್ಲ ಮೂರ್ ಪಾಲ್ ಆದ್ರ ಬಾಳ ಬರ್ತದ ಸಾಹಸ ಕೈ ಹಾಕ್ಬಿಡ ನಿನ್ ಕೈ ಮುಗಿದ್ನ ಹೇಳ್ತೀನಿ ಕೇಳಿಲ್ಲ ಅಲ್ಲ ನಿಂದು ನೋಡಿಲ್ಲ ಎಲ್ಲಾರು ಕಷ್ಟದಾವು ಗಟ್ಟಿ ಬಂಗಾರ ಐತಿ ಅಲ್ಲಿಗೆ ಬಂದಿದ್ ಪಂಚಾಮೃತ ಎಷ್ಟು ತಿಂದಿ ಎಷ್ಟು ಬಿಟ್ಟಿ ಇವ್ ಮಾತ್ರ ಕೇಳ್ತೀನಿ ಇಲ್ಲಿ ಎಷ್ಟ್ ಅಕ್ಕದ್ ಗೊತ್ತ ಅನ್ನೋದು ಮೂರ್ ಭಾಗ ಅಂದ್ರ ಜಗ್ ಆಕತಿ ನನ್ನ ಮಕ್ಳು ನನ್ನ ಮೊಮ್ಮಕ್ಳು ಎಲ್ಲಾರು ಕುಂತ ತಿನ್ನೋಂಗ ಆಕತ್ತದ ಹೇಳು ಮತ್ ಕೇಳಿಲ್ಲ ಅವ್ರನ್ನ ಸಹ ಬಿಡ್ಬಿಡೋಣ ಬಿಡೋದು ಗೊತ್ತಿಲ್ಲಾರ್ದಂಗ ಎಲ್ಲ ಮಾಡಿ ಎಲ್ಲಾರು ಕೈ ಬಿಡ್ಸ್ಬೇಕು ಮತ್ತೆ ನಾ ಹೇಳ್ತೀನಿ ಹಿಂಗಂತ ನಾನು ತಪ್ಪಿಕೊಬಿಡ್ರಿ ಮೂರ್ ಪಾಲಾಕತ್ತದ ಮೂರ್ ಪಾಲಾಕ್ ಯೋಚನೆ ಮಾಡ ಮೂರ್ ಪಾಲಕತ್ತಿ ಈಗ ಕಣ್ ಮುಚ್ಕೊಂಡ್ರೆ ಕೆಲಸ ಆಗುದಿಲ್ಲ ಈಗ ನಾವ್ ಕಣ್ ತೆಗಿಬೇಕು ಏನ ತೆಗೆದ್ರು ಒಟ್ಟು ಜಾಸ್ತಿ ಸಿಗ್ತೈತಿ ಜಾಸ್ತಿ ಸಿಗ್ತೈತಿ ಯೋಚನೆ ಮಾಡ್ರಿ ನಾ ಹಂಗ್ರಿ ಇದ್ರಾಗ ಇಷ್ಟ ಹೇಳ ನಾನು ಬಾ ಹೇಳಕ್ ಹೋಗುದಿಲ್ಲ ದೋಸ್ತಿಕ್ಕಿಂತ ಆಸ್ತಿ ಏನ್ ದೊಡ್ಡದು ಮರೆ ಅದೆಲ್ಲ ಬರ್ದ್ ಕೊಟ್ಟಿರ್ತಾರಲ್ಲ ಬುಕ್ದಾನ್ ಚಂದ ಅವೆಲ್ಲ ಬಿಟ್ಬಿಡ್ರಿ ಮರ ಎಲ್ಲ ನನಗೀಗ ಮಾಡ್ಕೊಂಬಿಡು ನನಗ ನನಗ ರೊಕ್ಕ ನೋಡ್ ನೆನ್ ಯಾವಾಗ ನಾನೆಲ್ಲ ಮಾಡಿ ನೀ ಹೇಳ್ದಂಗ್ ಮಾಡೋಂತ ಹೇಳ್ದಂಗ್ ಮಾಡೋಣ ಹೇಳ್ತೀನಿ ಕೇಳು ಇಷ್ಟು ಮಾರಿ ರೊಕ್ಕ ಹುಸ ಬರ್ತಂತ ತಿಳ್ಕೊಂಡ್ರಿ ರೊಕ್ಕ ಜಗ್ ಬರ್ತೈತಿ ಮೂರ್ ಭಾಗ ಆತಂದ್ರೆ ನಾವು ಮಕ್ಳು ಮೊಮ್ಮಕ್ ಇಡೀ ಜೀವನ ಪರ್ಯಂತ ನಾವು ಕುಂತ ತಿನ್ಬಹುದು ಅಷ್ಟ ಮಾಡಂತ ಅಷ್ಟ ಮಾಡೋಣ್ರೆ ಅಷ್ಟ ಮಾಡ ಮತ್ತೆ ಯಾರಿಗೂ ಹೇಳ್ಬಾರ್ದು ಹೇಳ್ತೀನಿ ಮತ್ ನೀನಾದ್ರೂ ಅಷ್ಟ ಮತ್ತೆ ಹಿಕ್ಕಟ್ಟ ಮೈ ಮೇಲೆ ಬಂದ್ ಗುಳಿ ಬಿಡು ಮರ ಏನು ಗೊತ್ತಾಗುದಿಲ್ಲ ನಾ ಹೇಳ್ತೀನಿ ಕೇಳಿಲ್ಲ ಈಗ ಸುಮ್ನೆ ಈಗ ತಲೆ ಹಾಕ್ ಮಾಡಕ್ ಬಹಳ ಹುಷಾರ ಬೇಕು ನೋಡ್ ಹುಷಾರ ಮಾಡೋನು ಸೆಲ್ಕಿ ಅದು ಬುದ್ಧಿ ಅವ ಬಂದ್ರೆ ತಿಳ್ಕೊ ಈ ಕಡೆ ಬಂದ್ರೆ ಆ ಕಡೆ ಬಂದ್ರೆ ಎಲ್ಲಿ ಹೊಡೆದು ಅಂತ ತಿಳ್ಕೊ ಪಕ್ಕ ಸತ್ತ ಬರ್ತಾರ ಅವ್ರು ಆ ಸೈಡ್ ನಿಂತ್ಕೊಂಡು ಕೆಲಸ ಮುಗಿಸ್ಬಿಡೋಣ ಅಂತ ಅಷ್ಟು ಮಾಡಂತ ಮಾಡೋಣ್ರೆ ಭಾಗ ಮೂರು ಭಾಗ ಮಾಡ್ಬಿಡೋಣ ಅಲ್ವೋ ಅದ್ರ ಸಮಪಾಲ ಮತ್ತು ನಾವು ಮೂರು ಮಂದಿ ಎಲ್ಲ ಮೂರು ಭಾಗ ಕಟ್ ಮಾಡ್ಕೊಳ್ಳೋಣ ಅಂತ ನಾ ಹಿಡಿತೀನಿ ಮತ್ ಗೊತ್ತಾಗ್ಬಿಡ್ತದೆ ಹೋಗಿ ಅವ್ರಿಗೆ ಬಿತ್ತಿ ಕೊಡೋಣ ಊಟ ಮಾಡಲಿ ಅವ್ರು ಏನಾಯ್ತು ಮೂರು ಭಾಗ ಇದು ಬರುತ್ತ ನಮ್ಗೆ ಹೊಳೆ ಮತ್ತೆ ಹೊಳೆ ಸಿಗೋದಿಲ್ಲ ಅಲ್ಲ ಊಟ ಬೇಡ ಹೋಗ್ಬಿಡ್ರಿ ನೋತೀನಿ ಮೊದಲು ಊಟ ಮಾಡ ಅದೆಲ್ಲ ಹೋಗತ್ತೆ ನಮ್ನ ಬಿಟ್ಟು ಊಟ ಮಾಡಿ ಮುಚ್ಚಿಟ್ಟು ಬಂದ ನಾವು ಮುಚ್ಚಿಟ್ಟು ಊಟ ಮಾಡೋಣ ಮೊದಲು ನೋಡೋಣ ಹೊಟ್ಟೆ ಸತ್ತೆ
ಯಾರು ಇಲ್ಲ ಒಟ್ಟು ಮತ್ತು ಸ್ವಲ್ಪ ಹೊತ್ತಿಂದ್ರೆ ಮತ್ತೆ ಎಷ್ಟೋ ಮನುಷ್ಯನ ಇದು ಹಾಕ ತುಂಬ ಅಲ್ಲಿ ಊಟ ಮಾಡ್ಕಿಂತ ಹೋಗ್ಬಿಟ್ಟಿದ್ರೆ ಹಾಕಿತ್ತಲ್ಲ ಹಿಂದ ಹೋಗೋಣ ಮುಚ್ಚಿಟ್ಟು ಬಂದನು ಒಗ್ಗರಣೆ ಒಗ್ಗರ್ ಒಗ್ಗರ್ ಏನಂತಂದ್ರೆ ಅನ್ನ ಸಾರು ಆಗಿದ್ರ ನಿಂದು ಹೊಟ್ಟಿಸ್ತಿಲ್ಲ ಅಷ್ಟಂಗ ಗೊತ್ತದ ಭಾಳ ಅಂದ್ರೆ ಭಾಳ ತಿಳಿ ಇದಾಗ್ಬಿಡತ್ ನನಗೆ ಯಾವಾಗ ಪಾರ ಆಗ್ಯವ ಮತ್ತೆ ಅದೊಂದು ಮಾಡಿದ್ರು ಬಡ್ಬಿಡ್ತೀರಿ ಇನ್ನೊಂದ್ ಎರಡು ತುತ್ತು ಸಾಕು ಎಷ್ಟ ಬಿಟ್ಟು ಹೋಗ್ಬಿಡುದು ಅಂತ ಏನೋ ಇದು ಏನೋ ಒಂಥರ ಆಗುತ್ತಲ್ಲ ಮತ್ತೆ ಏನ್ ತಂದಿ ಊಟಕ್ಕ ರೊಟ್ಟಿ ಇದ್ದಿದ್ದಿಲ್ಲ ಮತ್ತ ಅಲ್ಲ ಅನ್ನ ಕಟ್ಕೊಂಡ್ ಬಂದ್ ಅನ್ನ ಸಾಲ ಐದು ಮಂದಿಗ ಹಾಕತ್ತ ಮತ್ತೆ ನಿಂಗೊಂದು ವಿಷಯ ಹೇಳ್ಬೇಕ ನಾನು ಯಾರ ಮುಂದೆ ಹೇಳಂಗಿಲ್ಲ ಅಂದ್ರೆ ಹೇಳ್ತೀನಿ ಯಾರ ಮುಂದೆ ಹೇಳು ದೋಸ್ತ ಇವತ್ತ ಮಾಡಕ್ ಉಂಟಿವಲ್ಲ ಕೆಲ್ಸಕ್ ನಾವು ಅದ ನೋಡು ಐದ್ ಮಂದಿಗ ಅಂತೂ ಸಾಲಂಗಿಲ್ಲ ಅನ್ಸತ್ ನನಗ ಆಗತ್ತೆ ಐದು ಮಂದಿ ಐದ್ ಮಂದಿ ಪಾಲ್ ಮಾಡಿದ್ರೆ ಎಲ್ಲೆಲ್ಲ ಲೆಕ್ಕ ಹೇಳ ಇಟ್ಟಿಟ್ ಆಗಂಗಿಲ್ಲ ಒಬ್ಬೊಬ್ರು ಈಗ ಆದಷ್ಟು ತಗೊಂಡಪ್ಪ ಏನಾಗಲ್ಲ ನಾವ್ ಮೂರ್ ಮಂದಿ ವಿಷಯ ಹಾಕಿ ಶಿವನ್ ಪದ ಸೇರಿಸ್ಬಿಡೋಣ ಇಬ್ಬರ ಪಾಲ್ ಅನ್ಸ್ಬಿಡೋಣ ಆರಾಮಾಗಿರ್ಬೋದು ಊಟ ಮಾಡಿ ಏನಾಗಲ್ಲ ದೋಸ್ತಿ ಇರಲ್ಲಕ್ಕ ದೋಸ್ತಿ ಹುಟ್ಟು ತಿನ್ನ ಕಷ್ಟ ಇದ್ರಾಗಲ್ಲ ದೋಸ್ತಿ ನಂಗ ಜೀವ್ ಮರ ಮರ ಅಂತ ದಾಡ ದೋಸ್ತಿ ಚಲೋ ಐತಿ ನೋಡ್ ದೋಸ್ತ ಒಂದ ತಾಟ್ನ್ಯಾಗ ಊಟ ಮಾಡಿವಿ ಹಂಗ ಅನ್ನಕ್ ಹೋಗ್ಬೇಡ ಇದ್ರ ಮುಂದೆ ಯಾವ ದೋಸ್ತಿನೂ ನಡೆಯಂಗಿಲ್ಲ ದೋಸ್ತ ದಾಡು ದೋಸ್ತ ನಾ ಯೋದ್ ಕೈ ಮುಗಿತೀನಿ ನಂತ ನನಗ ಯಾಕೋ ಬೇಜಾರ ಏನಾಗಲ್ಲ ತಗೋ ಏನಾಗಲ್ಲ ಇಬ್ರು ಕೊಡಿ ಹಂಚ್ಕೊಂಡ್ಬಿಡೋಣ ಅಂತ ಹಾಕ್ಬಿಡು ತಗೋ ನಮ್ಮ ಮನೆ ಪರಿಸ್ಥಿತಿ ದೋಸ್ತಿ ಆರಾಮ್ ಇರ್ಬೋದು ವಿಚಾರ ಮಾಡ ಕೇಳಿದ್ರಲ್ಲಪ್ಪ ಕತಿ ಅವ್ರ ಹೆಂಗಾತ ಅಂತ ಹೇಳಿ ಕೇಳಿದ್ರಿ ನಮ್ಗೇನ್ ಬೇಡ ಬಿಡ್ರಿ ನಾವೀಗ ಆರಾಮ ತಿನ್ನತ್ತೀರಿ ನಾವು ಏನು ಬೇಡ್ರಿ ಅಲ್ಲ ಅಲ್ಲ ಹಂಗಲ್ಲಪ್ಪ ಮತ್ ನೀವ್ ಏನ ರಾತ್ರಿ ಹಂಗ ಹಾಕಿನಿ ಹಿಂಗ ಹಾಕಿ ಹೇಳ್ದಂಗ ಅಜ್ಜಾರ ಕಾಯಕವೇ ಕೈಲಾಸ ಅಂತ ಹೇಳಿ ಕಾಯಕದೊಳಗೆ ನಾವು ಕೈಲಾಸ ಕಣ್ಕೋತ ಹೋಗ್ತೇವೆ ಸಾಕು ಇಷ್ಟ ಒಳಗ ನೆಮ್ಮದಿಯಿಂದ ಅದೀವಿ ಸಾಕ್ರಿ ಅಲ್ಲ ಮತ್ತೆ ಹೊರಾರ ಕೇಳ್ರಿ ಹೊರ ಅಂತಿದ್ರಿ ಬಂದ್ರ ಬರ್ರಿ ಅಲ್ಲ ಬರ್ರಿ ಅಪ್ಪ ಅಲ್ಲ ಬಂದ್ರ ನಿಮ್